ನಮಸ್ಕಾರ ಸ್ನೇಹಿತರೆ, ಈ ದಿನ ನಾನು ವೀಡ್ ಕಟರ್ ಅಂದರೆ ಬ್ರಷ್ ಕಟರ್ ಅಂತ ಹೇಳ್ತಾರೆ, ಬಲ್ಲ ತೆಗೆಯುವ ಯಂತ್ರ, ಕಳೆ ತೆಗೆಯುವ ಯಂತ್ರ, ಹೀಗೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂತಹ ಈ ಯಂತ್ರದ ಬಗ್ಗೆ ಸ್ವಲ್ಪ ನಾನು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಕೃಷಿಕರಿಗಾಗಿ ತಯಾರಿಸಿದಂತಹ ಯಂತ್ರಗಳಲ್ಲಿ ಅತ್ಯಂತ ಯಶಸ್ವಿಯಾದ ಯಂತ್ರ ಅಂತಲೇ ಇದನ್ನು ಹೇಳ್ಬೋದು. ಒಬ್ಬ ಕೂಲಿಯಾಳು ಒಂದು ದಿನದಲ್ಲಿ ಮಾಡಿ ಮುಗಿಸುವಂಥ ಕೆಲಸವನ್ನು ಇದರಲ್ಲಿ ಸಾಧಾರಣವಾಗಿ ಒಂದು ಗಂಟೆಯಲ್ಲಿ ಮಾಡಿಬಿಡಬಹುದು. ಹಾಗಾಗಿ ಈ ಯಂತ್ರ ಇಂದು ಹೆಚ್ಚಿನ ಕೃಷಿಕರ ಮನೆಯಲ್ಲಿದೆ. ಇದರ ಬೆಲೆಯು ಅಷ್ಟೇ, 8,000 ಪ್ರಾರಂಭವಾಗಿ 30,000 ಅಂದಾಜು ದರವಿದೆ. ಹಾಗಾಗಿ ಇಂದು ನಾವು ಸಣ್ಣ ರೈತರ ಮನೆಯಲ್ಲೂ ಈ ಯಂತ್ರವನ್ನು ಕಾಣಬಹುದು. ಖರೀದಿಸುವುದು ದೊಡ್ಡ ಸಂಗತಿಯಲ್ಲ, ಆದರೆ ಅದನ್ನು ಉಪಯೋಗಿಸುವುದರ ಬಗ್ಗೆ ಹೆಚ್ಚಿನ ರೈತರಿಗೆ ಅದರ ಮಾಹಿತಿಯೇ ಇಲ್ಲ ಅಂತಲೇ ಹೇಳಬಹುದು. ನೋಡಿ ಸ್ನೇಹಿತರೆ, ಹೆಚ್ಚಿನ ಎಲ್ಲ ರೈತರು ಈ ಯಂತ್ರದಿಂದ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಚಲಿಸಿ ಇದರಿಂದ ಕಳೆ ತೆಗೆಯಲು ಪ್ರಾರಂಭಿಸ್ತಾರೆ. ಈ ರೀತಿ ಕಳೆ ತೆಗೆಯುವುದು ತುಂಬ ತಪ್ಪಾದ ಕ್ರಮ ಸ್ನೇಹಿತರೆ. ಈ ರೀತಿ ಕಳೆ ತೆಗೆಯುವುದರಿಂದ ನಮಗೆ ಗೊತ್ತಿಲ್ಲದಿರುವಂತಹ ಕಲ್ಲು, ದೊಡ್ಡ ದೊಡ್ಡ ಕಲ್ಲು, ಮರದ ಹಳೆ ಮರದ ಕಾಂಡ ಎಲ್ಲ ಸಿಕ್ಕಿದರೆ ಬ್ಲೇಡು ಕಟ್ಟಾಗುವ ಸಾಧ್ಯತೆಯು ಜಾಸ್ತಿ ಇರ್ತದೆ. ಅಷ್ಟೇ ಅಲ್ಲದೆ ಹೀಗೆ ಕಳೆ ತೆಗೆಯುವುದರಿಂದ ನಾವು ಬೇಗ ಸುಸ್ತಾಗಿ ಬಿಡ್ತೇವೆ. ಹಾಗಾದರೆ ಕಳೆ ತೆಗೆಯುವ ಸರಿಯಾದ ಕ್ರಮ ಹೇಗೆ, ಬನ್ನಿ ತಿಳಿಯೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಯಾವುದೇ ಕಾರಣಕ್ಕೂ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ತಿರುಗಿಸದೆ ಕೇವಲ ಮೇಲಿನಿಂದ ಕೆಳಕ್ಕೆ, ಕೆಳಗಿನಿಂದ ಮೇಲಕ್ಕೆ ಮಾತ್ರ ನಾವು ಯಂತ್ರವನ್ನು ಚಲಾವಣೆ ಮಾಡಬೇಕು. ಹೀಗೆ ಕೆಲಸ ಮಾಡುವುದರಿಂದ ನಾವು ಎಷ್ಟೇ ಗಂಟೆ ಕೆಲಸ ಮಾಡಿದರೂ ಸ್ವಲ್ಪವೂ ಸುಸ್ತಾಗುವುದಿಲ್ಲ. ಅಷ್ಟೇ ಅಲ್ಲದೆ ಸ್ವಚ್ಛವಾಗಿ ಕಳೆ ನಾಶವಾಗ್ತದೆ. ಈ ರೀತಿ ಕಳೆ ತೆಗೆಯುವುದರಿಂದ ಒಂದು ದೊಡ್ಡ ಉಪಯೋಗ ಏನಂತ ಹೇಳಿದರೆ, ಯಾವುದೇ ಕಲ್ಲು ಸಿಕ್ಕಿದರೆ ಇಲ್ಲವೇ ಮರದ ಹಳೆ ಕಾಂಡ ಏನಾದರೂ ಸಿಕ್ಕಿದರೆ ಯಂತ್ರಕ್ಕೆ ಸ್ವಲ್ಪವೂ ಹಾನಿಯಾಗುವುದಿಲ್ಲ, ಹಾಗೆ ಕಳೆ ತೆಗೆಯುವ ನಮಗೂ ಏನೂ ಹಾನಿಯಾಗುವುದಿಲ್ಲ. ನೋಡಿ ಸ್ನೇಹಿತರೆ, ಅಡಿಕೆ ಮರದ ಬುಡದಿಂದಲೇ ನಾನು ಕಳೆ ತೆಗೆಯುತ್ತೇನೆ, ಮರಕ್ಕೆ ಏನೂ ಹಾನಿಯಾಗುವುದಿಲ್ಲ. ಆದರೆ ಅದೇ ಎಡದಿಂದ ಬಲಕ್ಕೆ ತಿರುಗಿಸಿದರೆ ಅಡಿಕೆ ಮರಕ್ಕೆ ಎಷ್ಟು ದೊಡ್ಡ ಹಾನಿಯಾಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದಲ್ಲದೆ ಹೀಗೆ ಕಳೆ ತೆಗೆಯುವಾಗ ಯಾವುದೇ ಕಲ್ಲು ಚೂರು ಅಲ್ಲದೆ ಮರದ ಸಿಪ್ಪೆ ಏನೂ ದೂರಕ್ಕೆ ಸಿಡಿಯುವುದಿಲ್ಲ, ಸ್ವಲ್ಪವೂ ದೂರಕ್ಕೆ ಸಿಡಿಯುವುದಿಲ್ಲ. ಹಾಗೂ ಹೀಗೆ ಕಳೆ ತೆಗೆಯುವಾಗ ಸ್ವಲ್ಪ ಮಟ್ಟಿನ ಎಕ್ಸಲೇಟರ್ ಕೊಡುವುದರಿಂದ ನಮಗೆ ಸಾಕಷ್ಟು ಇಂಧನವೂ ಉಳಿತಾಯವಾಗ್ತದೆ, ತುಂಬ ಮೈಲೇಜ್ ದೊರೆಯುತ್ತದೆ. ನಮಸ್ಕಾರ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಇದು ನನ್ನ ಸ್ವಂತ ಅನುಭವವಾಗಿದ್ದು, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇರೆಯವರಿಗೂ ಶೇರ್ ಮಾಡಿ. ತಪ್ಪದೆ ಒಂದು ಲೈಕ್ ಕೊಟ್ಬಿಡಿ ಸ್ನೇಹಿತರೆ. ಹಾಗೂ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿಲ್ಲದಿದ್ದಲ್ಲಿ ಒಂದು ಡಿಸ್ಲೈಕು ಕೊಡಬಹುದು. ಧನ್ಯವಾದಗಳು ಸ್ನೇಹಿತರೆ, ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ.